ನಮಸ್ಕಾರ ಗೆಳೆಯರೇ ಪ್ರಾಚೀನ ಕರ್ನಾಟಕದ ಶಿಕ್ಷಣ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಧಾರ್ಮಿಕ ಸ್ವರೂಪದಿಂದ ಕೂಡಿತ್ತು ಆತ್ಮಜ್ಞಾನ ಮೋಕ್ಷ ಸಾಧನೆ ಪ್ರತೀಕವೆಂಬಂತೆ ಶಿಕ್ಷಣವನ್ನು ಭಾವಿಸಲಾಗಿತ್ತು ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ ಎಂದು ಕರೆಯಲಾಗ್ತಾ ಇತ್ತು ಜ್ಞಾನವನ್ನು ಪಡೆಯುವುದು ಬುದ್ಧಿವಂತರ ಲಕ್ಷಣ ವಿದ್ಯೆ ಸುಶಿಕ್ಷಿತ ಕುಟುಂಬಕ್ಕೆ ಒಲಿದಿರತಕ್ಕಂಥದ್ದು ಪ್ರಾಚೀನ ಕಾಲದ ಶಿಕ್ಷಣ ವೈದಿಕ ಬೌದ್ಧ ಜೈನ ಧರ್ಮಗಳ ಪ್ರಭಾವದಿಂದ ಕೂಡಿತ್ತು ವ್ಯಾಕರಣ ಜ್ಯೋತಿಷ್ಯ ತರ್ಕ ಮೀಮಾಂಸೆ ಸಂಗೀತ ನಾಟಕ ಮೊದಲಾದವುಗಳನ್ನು ಬೋಧಿಸಲಾಗ್ತಾ ಇತ್ತು ವೈದಿಕ ಶಿಕ್ಷಣ ಕ್ರಮದಲ್ಲಿ ಗುರುಕುಲಗಳೇ ಪಾಠಶಾಲೆಗಳು ಋಷಿಮುನಿಗಳು ಗುರುಕುಲಗಳನ್ನು ನಡೆಸ್ತಾ ಇದ್ದರು ಸಾವಿರಾರು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡಿತಾ ಇದ್ದರು ವಿದ್ಯಾರ್ಥಿಗಳಿಗೆ ಸಕಲ ಸೌಕರ್ಯಗಳನ್ನು ಇಲ್ಲಿ ಒದಗಿಸಿಕೊಡಲಾಗಿತ್ತು ಗುರುವಿಗೆ ಕುಲಪತಿ ಅಂತೇಳಿ ಕರೀತಾ ಇದ್ರು ವ್ಯಕ್ತಿ ಸಾಧನೆಗಿಂತ ಲೋಕೋತ್ತರ ಮೌಲ್ಯಗಳಿಗೆ ಮಹತ್ವವನ್ನು ನೀಡಿದ ಪ್ರಾಚೀನ ಶಿಕ್ಷಣ ಪದ್ಧತಿ ಆತ್ಮ ಸಂಸ್ಕಾರ ವೈಶಾಲ್ಯ ವಿವೇಕ ಸ್ಥೈರ್ಯ ಸಹನೆಗಳಿಗೆ ಮಹತ್ವ ನೀಡಲಾಗಿತ್ತು ಪ್ರಾಥಮಿಕ ಶಿಕ್ಷಣ ಲಿಪಿಜ್ಞಾನ ವ್ಯಾಕರಣ ನಿರುಕ್ತ ಗಣಿತ ಯಾಂತ್ರಿಕ ಕಲೆಗಳು ಜ್ಯೋತಿಷ್ಯ ಛಂದಸ್ಸು ತರ್ಕಾದಿ ಲೌಕ್ಯದ ವಿದ್ಯೆಗಳು ಆಧ್ಯಾತ್ಮಿಕ ಸಿದ್ಧಿದಾಯಕವಾದ ಧಾರ್ಮಿಕ ಶಿಕ್ಷಣದ ವಿಷಯಗಳಾಗಿದ್ದವು ರಾಜಕುಮಾರರಿಗೆ ವಿವಿಧ ಜ್ಞಾನ ಶಾಖೆಗಳ ಶಿಕ್ಷಣ ವಿಷಯಗಳನ್ನು ರಾಜನೀತಿ ವ್ಯಾಕರಣ ಕಾವ್ಯ ಇತಿಹಾಸ ಧರ್ಮಶಾಸ್ತ್ರ ಅರ್ಥಶಾಸ್ತ್ರ ಯುದ್ಧವಿದ್ಯೆ ಇವರ ಶಿಕ್ಷಣದಲ್ಲಿ ಅಳವಡಿಸಲಾಗಿತ್ತು ನೀತಿ ಮಾರ್ಗನ ಹಿರಿಯ ಮಗನಾದ ನರಸಿಂಹದೇವನು ರಾಜನೀತಿ ಗಣಿತಶಾಸ್ತ್ರ ಧನುರ್ವಿದ್ಯೆ ವ್ಯಾಕರಣ ವೈದ್ಯ ಭರತಶಾಸ್ತ್ರ ಕಾವ್ಯ ಇತಿಹಾಸ ನೃತ್ಯ ಸಂಗೀತಗಳಲ್ಲಿ ಪ್ರವೀಣನಾಗಿದ್ದನಂತೆ ರಾಜನು ಸಚ್ಚಾರಿತ್ರ ಗುಣಲಕ್ಷಣಗಳನ್ನು ಹೊಂದಿದ್ದು ವಿನಯ ಬ್ರಹ್ಮಚರ್ಯ ಧೈರ್ಯಗಳು ಅವನಲ್ಲಿ ಇರ್ತಾ ಇದ್ವು ಧಾರ್ಮಿಕ ರಾಜಕೀಯ ಆರ್ಥಿಕ ವಿಚಾರಗಳಲ್ಲಿ ನಿಪುಣ ಎನಿಸಿಕೊಳ್ಳಲಿಕ್ಕೆ ಶಿಕ್ಷಣ ಅಗತ್ಯವಾಗಿತ್ತು ಸರ್ವಗುಣ ಸಂಪನ್ನನಾಗುವ ರಾಜಕುಮಾರರು ಪಾರಮಾರ್ಥಿಕ ಲೌಕಿಕ ವಿಷಯಗಳನ್ನು ಕಲಿತಾ ಇದ್ದರು ರಾಜನ ಪರಿವಾರದವರು ಸಾಂಸ್ಕೃತಿಕ ಶಿಕ್ಷಣ ಪಡೆದರೆ ಲೋಕಕರ್ಮ ಧಾರುಕರ್ಮ ಶಿಲ್ಪ ವಿಷಯಗಳನ್ನು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಕಲಿತಾ ಇದ್ದರು ಉಚಿತವಾಗಿ ದೊರೆಯುತ್ತಿದ್ದ ಶಿಕ್ಷಣವನ್ನು ಪ್ರತಿಯೊಬ್ಬರೂ ಪಡೆಯಬೇಕಾಗಿತ್ತು ವೃತ್ತಿ ಕೈಗಾರಿಕಾ ಶಿಕ್ಷಣವನ್ನು ಹೆಚ್ಚಾಗಿ ಪಡೆದಿದ್ದು ವೀರ ಪಾಂಚಾಲರು ಅಕ್ಕಸಾಲಿಗರು ಕಮ್ಮಡ ಆಚಾರಿಗಳು ಕಮ್ಮಾರರು ಬಡಗಿಗಳು ಕಲ್ಲು ಕುಟಿಕರು ವಾಸ್ತುಶಿಲ್ಪ ಮೊದಲಾದವರು ಔದ್ಯಮಿಕ ಶಿಕ್ಷಣವನ್ನು ಪಡೆದಿದ್ದರು ಐಹೊಳೆಯ 500 ಸ್ವಾಮಿಗಳು ವೀರ ಬಣಜಿಗರು ಗಾವರರು ಶಟ್ಟಗುಟ್ಟರು ಅಂಕಕಾರರು ಮಣಿಗಾರರು ತೆಲ್ಲಿಗರು ಇತರರು ವಿವಿಧ ವೃತ್ತಿಗಳಲ್ಲಿದ್ದರು ಪ್ರಾಚೀನ ಕಾಲದ ಶಿಲ್ಪ ಕಲಾ ಪ್ರಪಂಚಕ್ಕೆ ವೀರ ಪಾಂಚಾಲರೇ ಅಧಿಪತಿಗಳಾಗಿದ್ದರು ವಿಶ್ವಕರ್ಮ ಬ್ರಾಹ್ಮಣರೆಂದು ಖ್ಯಾತರಾಗಿದ್ದು ಆಚಾರ್ಯ ಎಂಬ ಕುಲನಾಮ ಅವರಿಗಿತ್ತು ಈ ಪ್ರಾಚೀನ ಕರ್ನಾಟಕದ ಶಿಕ್ಷಣವನ್ನು ಪ್ರಾಚೀನ ಕಾಲ ಮಧ್ಯಯುಗ ಆಧುನಿಕ ಯುಗದ ಶಿಕ್ಷಣವೆಂದು ಕರ್ನಾಟಕದ ಶಿಕ್ಷಣವನ್ನು ವಿಂಗಡಿಸಬಹುದು ಪ್ರಾಚೀನ ಕಾಲ ಕರ್ನಾಟಕದ ರಾಜಕೀಯ ಇತಿಹಾಸ ಶಾತವಾಹನ ಅರಸರ ಕಾಲದಿಂದ ಆರಂಭವಾಗಿದ್ದರೂ ಅದಕ್ಕಿಂತ ಮೊದಲೇ ಶಿಕ್ಷಣ ಪದ್ಧತಿ ಇತ್ತೆಂದು ಊಹಿಸಬಹುದು ಜೈನ ಬೌದ್ಧ ವೈದಿಕ ಪರಂಪರೆಯ ಮೂರು ಪ್ರಕಾರದ ಶಿಕ್ಷಣ ಪದ್ಧತಿಗಳು ಅವತ್ತಿನ ಪ್ರಾಚೀನ ಕರ್ನಾಟಕದಲ್ಲಿದ್ವು ಇಲ್ಲಿಯ ಜೈನ ಶಿಕ್ಷಣ ಪದ್ಧತಿ ಚಂದ್ರಗುಪ್ತ ಮೌರ್ಯ ತನ್ನ ಗುರು ಭದ್ರಬಾಹುವಿನೊಂದಿಗೆ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಕರ್ನಾಟಕಕ್ಕೆ ಆಗಮಿಸಿದ ಅವರೊಂದಿಗೆ ಜೈನ ಸಂಪ್ರದಾಯವೂ ಆಗಮಿಸಿತು ಆ ಜೈನ ಧರ್ಮದ ಪ್ರಸಾರಕ್ಕಾಗಿ ಜೈನ ಬಸದಿಗಳು ಅಸ್ತಿತ್ವಕ್ಕೆ ಬಂದವು ಶಿಕ್ಷಣಕ್ಕೆ ನಾಂದಿಯನ್ನು ಹಾಡಿದವು ಹಿಂದೂ ಧರ್ಮದಲ್ಲಿರುವ ಭಕ್ತಿ ನಂಬಿಕೆ ಆರಾಧನೆಗಳ ಜೊತೆಗೆ ಸುಜ್ಞಾನದ ಅವಶ್ಯಕತೆ ಇದೆ ಎನ್ನುವುದನ್ನು ಎತ್ತಿ ಹಿಡಿದವು ಕೆಲವು ಕಂದಾಚಾರ ಮೂಢನಂಬಿಕೆಗಳನ್ನು ತೊಡೆದುಹಾಕಿ ಸಂಸ್ಕಾರವಂತರಾಗಲು ಸಹಾಯಕವಾದವು ಇವುಗಳೆಲ್ಲ ಉದ್ದೇಶ ಜೈನ ಧರ್ಮವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದಾಗಿತ್ತು
ಜೈನ ಧರ್ಮದ ಪ್ರಚಾರದ ಸಲುವಾಗಿ ಜೈನ ಮುನಿ ಅಥವಾ ಗುರುಗಳು ಬಸದಿಗಳಲ್ಲಿ ಅಥವಾ ಅದಕ್ಕೆ ಹೊಂದಿಕೊಂಡಿದ್ದ ಮಠಗಳಲ್ಲಿ ಶಾಲೆಗಳನ್ನು ನಡೆಸುತ್ತಾ ಇದ್ದರು ಈ ಜೈನ ವಿದ್ಯಾ ಕೇಂದ್ರಗಳಿಗೆ ಗಂಗಾ ಚಾಲುಕ್ಯ ರಾಷ್ಟ್ರಕೂಟ ಹೊಯ್ಸಳ ಮುಂತಾದ ಅರಸರು ದಾನ ದತ್ತಿಗಳನ್ನು ನೀಡಿದರು ಇಲ್ಲಿ ದ್ವಾದಶಾಂಗ ದವಳ ಜಯದವಳ ತತ್ವಶಾಸ್ತ್ರ ಚರಿತ್ರೆ ತರ್ಕಶಾಸ್ತ್ರ ವ್ಯಾಕರಣ ಮುಂತಾದ ವಿಷಯಗಳನ್ನು ಬೋಧನೆ ಮಾಡಲಾಗ್ತಾ ಇತ್ತು ಕುಂದಕುಂದಾಚಾರ್ಯ ಪೂಜ್ಯಪಾದ ಕುಮದೆಂದು ವೀರನಂದಿ ತ್ರಿವಿಕ್ರಮ ಪಂಡಿತ ನೇಮಿಚಂದ್ರ ಮಹಾವೀರಾಚಾರ್ಯ ಜೀನಸೇನಾಚಾರ್ಯ ಮುಂತಾದ ಜೈನ ಆಚಾರ್ಯರು ಜೈನ ವಿದ್ಯಾದಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಪಾಳಿ ಮತ್ತು ಪ್ರಾಕೃತ ಭಾಷೆಗಳು ಜೈನ ಶಿಕ್ಷಣದ ಮಾಧ್ಯಮಗಳಾಗಿದ್ದವು ಶ್ರವಣಬೆಳಗೊಳ ಪೇರೂರು ಕಾರ್ಕಳ ಮಣ್ಣೆ ವೆಣ್ಣೂರು ಮೂಡುಬಿದ್ರೆ ತಲಕಾಡು ಗೇರುಸೊಪ್ಪೆ ಪುಲಿಗೆರೆ ವೇಣುಗ್ರಾಮ ನುಗ್ಗೇಹಳ್ಳಿ ಹಲಸಿ ಬೆಳಗೊಳ ವೆಂಗೀಪುರ ಮೊದಲಾದವು ಜೈನ ಶಿಕ್ಷಣದ ಅಧ್ಯಯನದ ಕೇಂದ್ರಗಳಾಗಿದ್ದವು ಇನ್ನು ಬೌದ್ಧ ಶಿಕ್ಷಣ ಪದ್ಧತಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿಯೇ ಮೌರ್ಯ ದೊರೆ ಅಶೋಕನಿಂದ ಕರ್ನಾಟಕಕ್ಕೆ ಬೌದ್ಧ ಧರ್ಮ ಪ್ರಸಾರವಾಯಿತು ಅಶೋಕನ ಕಾಲದಲ್ಲಿ ತೇರೋ ರಕ್ಷಿತ ಎಂಬಾತನು ಧರ್ಮ ಮತ್ತು ವಿದ್ಯಾ ಪ್ರಸಾರಕ್ಕಾಗಿ ಬನವಾಸಿಗೆ ಬಂದಿದ್ದನು ಅವನಿಂದ ಬೌದ್ಧ ಶಿಕ್ಷಣ ಕರ್ನಾಟಕದಲ್ಲಿ ಪ್ರಾರಂಭವಾಯಿತು ವಿಹಾರ ಹಾಗೂ ಸಂಗರಾಮಗಳು ಬೌದ್ಧ ಶಿಕ್ಷಣದ ಕೇಂದ್ರಗಳಾಗಿದ್ದವು ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಬೌದ್ಧ ಭಿಕ್ಷುಗಳು ಶಿಕ್ಷಣ ಪಡೆದು ಸಜ್ಜಾದರು ವೈದಿಕ ಧರ್ಮದ ಶಿಕ್ಷಣವು ಒಂದು ವರ್ಗಕ್ಕೆ ಸೀಮಿತವಾಗಿತ್ತು ಬೌದ್ಧರು ಶಿಕ್ಷಣವು ಯಾರ ಸ್ವತ್ತಲ್ಲವೆಂಬ ತತ್ವವನ್ನು ಎತ್ತಿ ಹಿಡಿದು ಕೆಳವರ್ಗದಿಂದ ಮೇಲ್ವರ್ಗದ ತನಕ ಎಲ್ಲರಿಗೂ ಶಿಕ್ಷಣ ಪಡಿಬೇಕು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನುವ ದೃಷ್ಟಿಯಿಂದ ವಿಹಾರಗಳನ್ನು ಮಠಗಳನ್ನು ಸ್ಥಾಪಿಸಿ ಅಕ್ಷರ ಕ್ರಾಂತಿಗೆ ನಾಂದಿ ಹಾಡಿದರು ರಾಜ ಮಹಾರಾಜರುಗಳು ವಿಹಾರಗಳನ್ನು ಮಠಗಳನ್ನು ಸ್ಥಾಪಿಸಲಿಕ್ಕೆ ಆರ್ಥಿಕವಾಗಿ ಸಹಾಯವನ್ನು ಮಾಡಿದರು ವಿದ್ಯಾದಾನಂ ಮಹಾದಾನಂ ಎಂಬಂತೆ ಎಲ್ಲ ಸಮಾಜದ ಜನರನ್ನು ಶಿಕ್ಷಣವಂತರನ್ನಾಗಿ ಮಾಡಲು ಬೌದ್ಧ ಭಿಕ್ಷುಗಳು ಹಗಲಿರುಳು ಶ್ರಮಿಸಿದರು ಕ್ರಿಸ್ತಶಕ 3ನೇ ಶತಮಾನದ ಬನವಾಸಿ ಒಂದು ಶಾಸನದಂತೆ ಶಿವಸ್ಕಂದ ನಾಗರ್ಷಿ ಎಂಬ ಚಿಟು ರಾಜಕುಮಾರಿ ವಿದ್ಯಾದಾನಕ್ಕಾಗಿ ಒಂದು ಬೌದ್ಧ ವಿಹಾರವನ್ನು ನಿರ್ಮಿಸಿದ್ದು ಇದು ಪ್ರಪ್ರಥಮ ಬೌದ್ಧ ವಿಹಾರದ ಪರಿಚಯ ತದನಂತರದಲ್ಲಿ ಚಾಲುಕ್ಯ 2ನೇ ಪುಲಕೇಶಿಯ ಆಳ್ವಿಕೆ ಹೊತ್ತಿಗೆ ವಿಹಾರಗಳ ಸಂಖ್ಯೆ 100ಕ್ಕೆ ಏರಿಕೆಯಾಗಿತ್ತು ಜನಸಾಮಾನ್ಯರೆಲ್ಲ ಶಿಕ್ಷಣವಂತರಾಗಲು ಬೌದ್ಧ ಧರ್ಮದ ಕೊಡುಗೆ ಅಪಾರವಾದದ್ದು ಮೌರ್ಯ ಕಾಲದಿಂದ ರಾಷ್ಟ್ರಕೂಟರ ಕಾಲದವರೆಗೆ ಅಂದರೆ 8-9ನೇ ಶತಮಾನಗಳ ತನಕ ವೈದಿಕ ಹಾಗೂ ಜೈನ ಶಿಕ್ಷಣಗಳ ಜೊತೆಗೆ ಬೌದ್ಧ ಶಿಕ್ಷಣವು ಸಾಕಷ್ಟು ಪ್ರಚಲಿತದಲ್ಲಿತ್ತು ಆದರೆ ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ಕೊನೆಯ ವೇಳೆಗೆ ಬೌದ್ಧ ಶಿಕ್ಷಣ ವ್ಯವಸ್ಥೆಯು ನಿಧಾನವಾಗಿ ಅವನತಿಯತ್ತ ಸಾಗಿತು ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದ ಕೊನೆಯ ಬೌದ್ಧ ವಿಹಾರದಲ್ಲಿ 1095ರ ಸುಮಾರಿನಲ್ಲಿ ಸಂಗಮದ ಶೆಟ್ಟಿ ಧಾರವಾಡ ಜಿಲ್ಲೆಯ ಡಂಬಳದಲ್ಲಿ ವಿಹಾರವನ್ನು ಕಟ್ಟಿಸಿದ್ರು ಅಂತೇಳಿ ಹೇಳಲಾಗ್ತದೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿ 12ನೇ ಶತಮಾನದವರೆಗೂ ಬೌದ್ಧ ಧರ್ಮವನ್ನು ಅಧ್ಯಯನ ವಿಷಯವನ್ನಾಗಿ ಮಾಡಿಕೊಡಲಾಗಿತ್ತು ಬೌದ್ಧರ ಶಿಕ್ಷಣ 8ನೇ ವಯಸ್ಸಿನಲ್ಲಿ ಆರಂಭವಾಗಿ 12 ವರ್ಷಗಳ ಕಾಲ ನಡೀತಾ ಇತ್ತು ಬೌದ್ಧ ಆಚಾರ್ಯರು ಸನ್ಯಾಸಿನಿಯರಿಗೆ ಬೋಧನೆ ಮಾಡ್ತಾಯಿದ್ರು ಬೌದ್ಧ ಶಿಕ್ಷಣದಲ್ಲಿ ಯಾವುದೇ ಜಾತಿ ಲಿಂಗದ ತಾರತಮ್ಯವಿರಲಿಲ್ಲ ಎಲ್ಲರಿಗೂ ಮುಕ್ತ ಅವಕಾಶ ಇತ್ತು ಭಿಕ್ಷುಗಳು ಪರಿಶುದ್ಧ ಜೀವನ ಬ್ರಹ್ಮಚರ್ಯ ಪಾಲನೆ ಕಠಿಣ ಅಭ್ಯಾಸ ಮಾಡಬೇಕಾಗಿತ್ತು ವಿಹಾರಗಳಲ್ಲಿ ಬೌದ್ಧ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಊಟ ವಸತಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿತ್ತು ಪಾಳಿ ಭಾಷೆ ಶಿಕ್ಷಣದ ಮಾಧ್ಯಮವಾಗಿತ್ತು ಮಹಾಯಾನ ಬೌದ್ಧ ಪಂಡಿತರು ಸಂಸ್ಕೃತವನ್ನು ಬಳಸ್ತಾ ಇದ್ದರು ತ್ರಿಪೀಠಕ ಗಣಿತ ವ್ಯಾಕರಣ ತತ್ವಶಾಸ್ತ್ರ ನ್ಯಾಯಶಾಸ್ತ್ರ ಖಗೋಳ ಇತಿಹಾಸ ಮುಂತಾದ ವಿಷಯಗಳನ್ನು ಇಲ್ಲಿ ಕಲಿಸಲಾಗ್ತಾ ಇತ್ತು ಕರ್ನಾಟಕದ ಬೌದ್ಧ ಶಿಕ್ಷಣ ಕೇಂದ್ರಗಳಿಗೆ ಶಾತವಾಂಡ್ರು ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟ ಮುಂತಾದ ರಾಜ್ಯ ಮಣಿತನದವರು ದಾನ ದತ್ತಿಗಳನ್ನು ನೀಡಿ ಅವುಗಳನ್ನು ಪೋಷಿಸಿದ್ರು ಡಂಬಳ ಕೋಳಿವಾಡ ಬನವಾಸಿ ಗದಗ ಐಹೊಳೆ ತೇರದಾಳ ಬಾದಾಮಿ ಕದ್ರಿ ಶೃಂಗೇರಿ ಸನ್ನತಿ ಕೊಲ್ಲೂರು ಮುಂತಾದವು
ಬೌದ್ಧ ಅಧ್ಯಯನ ಅಧ್ಯಾಪನದ ಕೇಂದ್ರಗಳಾಗಿದ್ದವು. ವೈದಿಕ ಶಿಕ್ಷಣ ಪದ್ಧತಿ. ವೈದಿಕ ಶಿಕ್ಷಣ ಪದ್ಧತಿಯನ್ನು ಗುರುಕುಲ ಶಿಕ್ಷಣ ಪದ್ಧತಿ ಅಂತೇಳಿ ಕರೆಯಲಾಗ್ತದೆ. ಮಗು ಜನಿಸಿದ 7ನೇ ವಯಸ್ಸಿನಲ್ಲಿ ಉಪನಯನ ಮಾಡಿ ನಂತರ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಗಳಲ್ಲಿ ತಂದು ಬಿಡ್ತಾ ಇದ್ದರು. ಇಂತಹ ಗುರುಕುಲಗಳಲ್ಲಿ ಅಧ್ಯಯನ ಮಾಡುವವನನ್ನು ಅಂತೇವಾಸಿ ಅಂತೇಳಿ ಕರೆಯಲಾಗ್ತಾ ಇತ್ತು. ಶಿಷ್ಯನು ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಗುರುವಿನ ಹತ್ತಿರ ಇದ್ದುಕೊಂಡು ಕಠಿಣ ಅಧ್ಯಯನ ಮಾಡಬೇಕಾಗಿತ್ತು. ಶಿಷ್ಯನಾದವನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನದಿ ಕೆರೆ ಅಥವಾ ಬಾವಿಯಲ್ಲಿ ಮಿಂದು ವೇದ ಸ್ತೋತ್ರಗಳನ್ನು ಪಠಿಸಬೇಕಿತ್ತು. ವಿದ್ಯಾರ್ಥಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ವ್ಯಾಕರಣ, ಜ್ಯೋತಿಷ್ಯಶಾಸ್ತ್ರ, ಯಜ್ಞಯಾಗಾದಿ, ತರ್ಕಶಾಸ್ತ್ರ ಮುಂತಾದ ವಿಷಯಗಳನ್ನು ಕಲಿಸಲಾಗ್ತಾ ಇತ್ತು. ಗುರುಕುಲಗಳಲ್ಲಿ ಉಚಿತ ಶಿಕ್ಷಣ, ವಸತಿ, ಊಟದ ವ್ಯವಸ್ಥೆ ಇತ್ತು. ಅವುಗಳಿಗೆ ರಾಜರು, ಅಧಿಕಾರಿಗಳು, ಸಾರ್ವಜನಿಕರು ದಾನ ದತ್ತಿಗಳನ್ನು ನೀಡ್ತಾ ಇದ್ದರು. ವಿದ್ಯಾಭ್ಯಾಸದ ಕಾಲಾವಧಿ 12 ವರ್ಷವಾಗಿತ್ತು. ಅಧ್ಯಯನ ಮುಗಿದ ಮೇಲೆ ಶಿಷ್ಯ ಗುರುವಿಗೆ ದಕ್ಷಿಣೆ ಕೊಟ್ಟು ಮರಳ್ತಾ ಇದ್ದ. ಸಂಸ್ಕೃತ ಭಾಷೆ ವೈದಿಕ ಶಿಕ್ಷಣದ ಮಾಧ್ಯಮವಾಗಿತ್ತು. ಕಂಠಪಾಠದ ಮೂಲಕ ಶಿಕ್ಷಣ ನಡೀತಾ ಇತ್ತು. ಹಿಂದಿನ ಪಾಠ ಮುಗಿಸಿದ ಮೇಲೆಯೇ ಮುಂದಿನ ಪಾಠಕ್ಕೆ ಹೋಗ್ತಾ ಇದ್ದರು. ಪ್ರತಿನಿತ್ಯ ಇಲ್ಲಿ ಪರೀಕ್ಷೆ ಇತ್ತು, ಆದರೆ ಮೌಲ್ಯಮಾಪನ ಮೌಖಿಕವಾಗಿತ್ತು. ಬಳ್ಳಿಗಾವೆ, ಸಾಲೋಟಗಿ, ನಾಗಾವಿ, ಕಳಸ, ಇಂಡಿ, ಮೇಲುಕೋಟೆ, ಮಾಣ್ಯಕೇಟ, ಬನವಾಸಿ, ತಾಳಗುಂದ, ಗೋಕರ್ಣ, ಮೈಸೂರು, ಬಾದಾಮಿ, ಬಾಗೇವಾಡಿ, ನೀಲಗುಂದ ಮುಂತಾದವು ಪ್ರಾಚೀನ ಕರ್ನಾಟಕದ ವೈದಿಕ ಶಿಕ್ಷಣದ ಕೇಂದ್ರಗಳಾಗಿದ್ದವು. ಇಲ್ಲಿ ಸ್ತ್ರೀ ವಿದ್ಯಾಭ್ಯಾಸಕ್ಕೆ ಆದ್ಯತೆಯನ್ನು ಕೊಟ್ಟಿರಲಿಲ್ಲ. ಬಹುಶಃ ರಾಜ್ಯ ಪ್ರಭುತ್ವದ ಸ್ತ್ರೀಯರಿಗೆ ಅಥವಾ ಶ್ರೀಮಂತ ಮನೆತನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಿಗೆ ಮಾತ್ರ ಶಿಕ್ಷಣವನ್ನು ಕಲಿಕೆ ಅವತ್ತಿನ ಸಮಾಜದಲ್ಲಿ ಅವಕಾಶಗಳು ಇದ್ದಂತೆ ತೋರುತ್ತದೆ. ಧನ್ಯವಾದಗಳು.